16ನೇ ವಿಧಾನಸಭೆಯ 2ನೇ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿದ್ದು, ವಿಧಾನಸಭೆಯ ಕಲಾಪದಲ್ಲಿಂದು ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯರೋರ್ವರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮುಂದಿನ ದಿನಗಳಲ್ಲಿ 160ಕ್ಕೂ ಹೆಚ್ಚು ಸಮುದಾಯ ಕೇಂದ್ರಗಳನ್ನು ಉನ್ನತ ಮಟ್ಟಕ್ಕೇರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅದೇ ರೀತಿ 40ರಿಂದ 50ಕ್ಕೂ ಹೆಚ್ಚು ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನು ಪುನಶ್ಚೇತನಗೊಳಿಸಲು ಚಿಂತನೆ ನಡೆಸಲಾಗಿದೆ. ಆರ್ಥಿಕ ಪರಿಸ್ಥಿತಿಯನ್ನು ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಡ್ತಕ್ಕಂಥದ್ದಕ್ಕೆ ಹಣದ ಒಂದು ಲಭ್ಯತೆಯನ್ನು ನೋಡಿಕೊಂಡು, ಹಣಕಾಸಿನ ಲಭ್ಯತೆ ನೋಡಿಕೊಂಡು ಅದನ್ನ ಮಾಡಿಕೊಡ್ತೀವಿ ಅಂತ ಒಂದು ಹೇಳ್ತಾ, ಎರಡನೇದು ಬಹಳ ಮುಖ್ಯವಾಗಿ ಅವರು MCH ಆಸ್ಪತ್ರೆ ಬಗ್ಗೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಗ್ಗೆ ಕೇಳಿದ್ದಾರೆ. ಅದು ಕೂಡ ಎಲ್ಲ ನಾಮ್ಸ್ ಪ್ರಕಾರ ದಿಯೋದುರ್ಗಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೀಡತಕ್ಕಂಥದ್ದು, ಅದಕ್ಕೂ ಅರ್ಹತೆ ಇದೆ. ಆದ್ರಿಂದ ಈ ತಾಯಿ, ಯಾಕಂದ್ರೆ ಅವರಲ್ಲಿ ಆಗ್ತಾ ಇರತಕ್ಕಂಥ ಡೆಲಿವರಿಗಳು, ಆಪರೇಷನ್ಸ್, ಸಿಸರಿನ್ ಆಪರೇಷನ್ಗಳು, ಬೆಡ್ ಆಕ್ಯುಪೆನ್ಸಿ ರೇಟು ಎಲ್ಲ ಕೂಡ ಅಲ್ಲಿ ಹೆಚ್ಚಿನ ರೀತಿಯಾಗಿ ಇರುವಂತಹ ಆಸ್ಪತ್ರೆಯಲ್ಲಿ ಇವತ್ತಿನ ದಿವಸ ಉಪಯೋಗ ಆಗ್ತಾ ಇದೆ. ಈ ಮಧ್ಯೆ ಅರ್ಗ ಜ್ಞಾನೇಂದ್ರ ಮಾತನಾಡಿ, ಭದ್ರಾ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ರೈತರ ಬೆಳೆಗಳು ಕೈಗೆಟುಕುತ್ತಿಲ್ಲ. ಪ್ರತಿ ವರ್ಷ ರೈತರ ಬವಣೆ ಹೆಚ್ಚಾಗುತ್ತಿದೆ ಎಂದರು. ಒಂದು ಗಂಟೆಯಲ್ಲಿ ಸರ್ವನಾಶ ಆಗುತ್ತವನ ಅನ್ನ, ವರ್ಷದ ಅನ್ನ ಹೋಗ್ಬಿಡುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಶಾಶ್ವತವಾದಂತ ಪರಿಹಾರ ಮಾಡಿ. ಅಲ್ಲಿ ಆನೆ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಭದ್ರಾ ಅಭಯಾರಣ್ಯದಲ್ಲಿ. ಇದರಲ್ಲಿ ತಮ್ಮ, ಹಾಗಾಗಿ ಮಾನ್ಯ ರಾಜೇಗೌಡರು ಕೇಳುವಂತ ಏನ್ ಸಮಸ್ಯೆ ಇದೆ ಅದು ನನ್ನ ಸಮಸ್ಯೆನೂ ಹೌದು. ಇದಕ್ಕೆ ಉತ್ತರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಇದುವರೆಗೂ ಆನೆಗಳ ಹಾವಳಿ ತಡೆಯಲು ಕಂದಕಗಳನ್ನು ನಿರ್ಮಿಸಲಾಗುತ್ತಿತ್ತು. ಆದರೆ ಈ ಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿಲ್ಲದ ಕಾರಣ ರೈಲ್ವೆ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಚಿಕ್ಕಮಗಳೂರು ಸೇರಿದಂತೆ 3-4 ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿ ಆನೆಗಳ ಹಾವಳಿಯನ್ನು ತಡೆಯಲು ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ತೆಗೆದುಕೊಂಡು ಒಂದು ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಅರಣ್ಯದ ಪ್ರದೇಶದಲ್ಲಿ ಅನ್ನುವಂಥದ್ದು, ಹೊರಗಡೆ ಬರದ ರೀತಿಯಲ್ಲಿ. ಅದು ಈಗಾಗಲೇ ಇಡೀ ದೇಶದಲ್ಲೇ, ಕರ್ನಾಟಕ ರಾಜ್ಯವೊಂದರಲ್ಲೇ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಮಾನ್ಯ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ, ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂಥದ್ದು ಅವರ ಒತ್ತಾಯವಾಗಿದೆ.